ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಎಂಟು ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತು ನಾನು ಪಿ ಎನ್ ಸಿ ಕೇರ್ ಬಗ್ಗೆ ಅದರಲ್ಲಿ ಸಾಕಷ್ಟು ಕೇರ್ಗಳು ಬರುತ್ತೆ ಪಿ ಬಾನಂತಿ ಆರೈಕೆಯಲ್ಲಿ ಅದರಲ್ಲಿ ಒಂದು ಮುಖ್ಯವಾದ ಒಂದು ಕೇರ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾವು ಪಿ ಎನ್ ಸಿ ವಿಸಿಟನ್ನು ಮಾಡಲಿಕ್ಕೆ ಹೋದಾಗ ಸಾಕಷ್ಟು ಜನರಿಗೆ ಹೇಳ್ತೇವೆ ಉಗುರುಗಳನ್ನು ಬಿಡ್ಲಿಕ್ಕೆ ಹೋಗ್ಬೇಡಿ ಬಿಡ್ಲಿಕ್ಕೆ ಹೋಗ್ಬೇಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಉಗುರುಗಳನ್ನು ಬಿಟ್ಟಿದ್ದಾರೆ ಅಂತೇಳಿ ಈ ಇಷ್ಟು ಉಗುರುಗಳನ್ನು ಬಿಟ್ಟರೆ ಇದರಿಂದ ಯಾವುದೇ ರೀತಿ ಲಾಭ ಇಲ್ಲ ಹೊರತಾಗಿ ಸಾಕಷ್ಟು ತೊಂದರೆನೇ ಇದೆ ನಾವು ಪ್ರತಿ ತಿಂಗಳನು ಸಿ ಕ್ಲಿನಿಕ್ ಮಾಡೋ ಮುಂದೆ ಗರ್ಭಿಣಿಯರಿಗೆ ಸಾಕಷ್ಟು ಮಾಹಿತಿ ಹೇಳ್ತೇವೆ ಆದರೂ ನೀವು ಯಾರೂ ಕೇಳೋದೇ ಇಲ್ಲ ಸೊ ದಯಮಾಡಿ ಯಾರು ಉಗುರು ಬಿಡಾಕೋಬೇಡ್ರಿ ಅದರಿಂದ ಏನೂ ಲಾಭ ಇಲ್ಲ ಅದರೊಳಗೆ ಸಾಕಷ್ಟು ಗಲೀಜೆಲ್ಲ ಕುತ್ಕೋತೈತಿ ಅದರಿಂದನೇ ನೀವು ಹೆಣ್ಮಕ್ಳು ಈಗ ಬಾಣಂತಿ ಸಮಯದಲ್ಲಿ ಅಷ್ಟೇ ಅಲ್ಲ ಇತರೆ ಸಮಯದಲ್ಲೂ ಕೂಡ ಬಿಡಾಕೋಬೇಡ್ರಿ ಯಾಕಂದ್ರೆ ನೀವು ಕಾಯಿಪಲೆ ಎಲ್ಲ ಕಟ್ ಮಾಡ್ತಾ ಇರ್ತೀರಿ ಆ ಕಾಯಿಪಲೆ ಕಟ್ ಮಾಡುವಾಗ ನಮ್ಮ ಉಗ್ರೊಳಗಿಂದ ಹೊಲಸೆಲ್ಲ ಅದರೊಳಗೆ ಹೋಗಿ ನಾವು ಮನ್ಯಾನ ಮಂದಿಗೆಲ್ಲ ನಮ್ಮ ಗಲೀಜನ್ನು ಹೊಟ್ಟೆಯೊಳಗೆ ಹಾಕುವ ಹಾಕಿ ಹಾಕ್ತೀವಿ ಸೊ ಹಾಗಾಗಿ ಅದೆಲ್ಲ ಆಗಬಾರ್ದ ಅದರಿಂದ ವಾಂತಿ ವೇದಿ ಆಗುವಂಥ ಚಾನ್ಸಸ್ ಇರ್ತೈತಿ ಮತ್ತು ಮುಖ್ಯವಾಗಿ ಏನಂತಂದ್ರೆ ರಕ್ತಹೀನತೆ ಉಂಟಾಗುವಂಥ ಚಾನ್ಸಸ್ ಇರ್ತೈತಿ ರಕ್ತಹೀನತೆ ಯಾಕೆ ಆಗ್ತೈತಿ ಅಂದ್ರೆ ಈಗ ಬಾನಂತಿ ಸಮಯದೊಳಗೆ ಮುಖ್ಯವಾಗಿ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ತಾ ಇರೋದರಿಂದ ಅಲ್ಲಿ ಜಿಗಿ ಕುತ್ಕೊಂಡಿರ್ತತಿ ಎಣ್ಣೆ ಜಿಗಿ ಕುತ್ಕೊಂಡು ಅದರೊಳಗೆ ಜಂತು ಹುಳುಗಳು ಆಗಿರ್ಬೋದು ಯಾವುದೇ ರೀತಿ ಜಂತು ಹುಳುವಿನಂತ ಅನೇಕ ರೋಗಾಣುಗಳು ಅಲ್ಲಿ ಸಂಗ್ರಹ ಆಗ್ತಾವೆ ಸೊ ಅಂಗ ಸಂಗ್ರಹ ಆಗಿದಂಥವು ಅವು ಊಟದ ಸಮಯದಲ್ಲಿ ಆಗಿರ್ಬೋದು ಯಾವುದೇ ರೀತಿ ನಮ್ಮ ದೇಹದೊಳಗೆ ಸೇರಿಕೊಂಡು ನಾವು ತಿಂದಂಥ ಆಹಾರವನ್ನು ಜೀ ಆ ಪರೋಪಜೀವಿಗಳು ಏನಿರ್ತಾವ ಅವು ತಿನ್ಕೋತಾ ಹೋಗ್ತಾವೆ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಪರೋಪಜೀವಿಗಳು ಎಲ್ಲ ನಮ್ಮ ದೇಹದೊಳಗೆ ಹೋಗಿ ಅದರಿಂದ ನೋವು ಬರುವಂಥ ಚಾನ್ಸಸ್ ಇರ್ತೈತಿ ವಾಂತಿ ಬರುವಂಥ ಚಾನ್ಸಸ್ ಇರ್ತೈತಿ ಅಕಸ್ಮಾತ್ ನಮ್ಮ ಹೊಟ್ಟೆಯೊಳಗೆ ಜಂತು ಹುಳ ಆತ ಅಥವಾ ಕಿಲ್ಬೆ ಹುಳ ಅಂತಂದ್ರೆ ನಾವು ತಿಂದಂಥ ಆಹಾರನ ಅದನ್ನ ಅದ ತಿನ್ಕೊತಾ ಹೋಗ್ತೈತಿ ಆವಾಗ ಆಟೋಮೆಟಿಕ್ಕಾಗಿ ರಕ್ತದ ಪ್ರಮಾಣ ಕಡಿಮೆ ಆಗ್ತೈತಿ ರಕ್ತದ ಪ್ರಮಾಣ ಕಡಿಮೆ ಹಾಕ್ಕೊಂತ ಹೋಗಿ ಅದು ನಮ್ಮೊಳಗೆ ರಕ್ತದ ಪ್ರಮಾಣ ಕಡಿಮೆ ಆತ ಹಾಕೊತ ಹೋದಂಗೆ ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಹಾಕೊತ ಹೋಗ್ತೈತಿ ಹಾಗಾಗಿ ಇತರೆ ರೋಗಗಳಿಗೆ ಆಹ್ವಾನ ಮಾಡಲಿಕ್ಕೆ ಇದು ದಾರಿ ಮಾಡಿಕೊಡ್ತೈತಿ ಹಾಗಾಗಿ ಯಾರು ಉಗುರು ಬಿಡಾಕ ಹೋಗ್ಬೇಡ್ರಿ ಅಂತ ಹೇಳಕ್ ನಾ ವಿಡಿಯೋನ ಮಾಡೀನಿ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ